ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಮುಚ್ಚಿನಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತಹ ಆಲ್ದಾರ ಮತ್ತು ಬೈರಾಪುರ ಗ್ರಾಮಕ್ಕೆ ನಾವಿವತ್ತು ಭೇಟಿ ನೀಡಿದ್ದೀವಿ. ಇಲ್ಲಿ ಎಸ್ಸಿ ಎಸ್ಟಿ ಹಾಗೂ ಇತರ ವರ್ಗದ ಜನರು ವಾಸ ಮಾಡ್ತಾ ಇದ್ದಾರೆ. 800ಕ್ಕಿಂತ ಹೆಚ್ಚು ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ಸುಮಾರು 25-30 ವರ್ಷಗಳಿಂದ ಈ ಗ್ರಾಮದ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಸ್ತೆನೇ ಇಲ್ಲ ನಮ್ಗೆ, ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರಾಗಿರ್ಬಹುದು, ಅಂಗವೈಫಲ್ಯತೆಯಿಂದ ಬಳಸಿರುವಂತಹ ಜನರಾಗಿರ್ಬಹುದು, ಮತ್ತು ಚಿಕ್ಕ ಪುಟ್ಟ ಶಾಲೆಗೆ ಹೋಗುವಂತಹ ಮಕ್ಕಳಾಗಿರ್ಬಹುದು, ತುಂಬಾನೇ ಸಮಸ್ಯೆ ನಾವು ಎದುರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಸುತ್ತಮುತ್ತಲಿರುವಂತಹ ಅರಣ್ಯ ಪ್ರದೇಶವಾಗಿರುವುದರಿಂದ ಬೆಳೆದಿರುವಂತಹ ಬೆಳೆಗಳಿಗೆ ಕಾಡು ಪ್ರಾಣಿಗಳಿಂದ ಯಾವ ರೀತಿ ಹಾನಿ ಆಗ್ತಾ ಇದೆ, ಮತ್ತು ಅರಣ್ಯ ಇಲಾಖೆಯಿಂದ ಯಾವ ರೀತಿ ಇಲ್ಲಿ ಗ್ರಾಮದ ಗ್ರಾಮಸ್ಥರಿಗೆ ಸಮಸ್ಯೆ ಎದುರಾಗ್ತದೆ ಅಂತ ಅಂದ್ಬಿಟ್ಟು ಈ ಗ್ರಾಮದ ಗ್ರಾಮಸ್ಥರ ಹತ್ರನೇ ನಾವು ನೇರವಾಗಿ ಮಾತಾಡ್ಸೋಣ, ಬನ್ನಿ. ಆಲ್ದಾರ ಬೈರಾಪುರ ಗ್ರಾಮ, ಈ ಊರಲ್ಲಿ ಕೆಲಸ ಮಾಡಿದ್ದಾರೆ, ಅರ್ಧಂಬರ್ಧ ಮಾಡ್ತಾರೆ, ಬಿಡ್ತಾರೆ, ಕೆಲಸ ಮುಂದರ್ಸನ ಅನ್ನೋದಿರಲ್ಲ. ದುಡ್ಡು ಬರುತ್ತೆ, ದುಡ್ಡು ಬಂದರೂ ಏನು ಕೆಲಸ ಮಾಡಲ್ಲ. ಈ ರೋಡ್ ನೋಡಿದ್ರೆ ಈ ಥರ ಇದೆ, ರೋಡೆಲ್ಲ ಈ ಥರ ಗಲೀಜಾಗಿದ್ರೆ ಹೆಂಗೆ ಮಕ್ಕಳು ಅಡ್ಡಾಡ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ನಾನು ಎಡ್ಕೊಂಡು ಹೋಗ್ತಾ ಇರ್ತಾರೆ. ಮಳೆ ಗಾಡಿಗಳು ಹೋದರೆ ವೆಹಿಕಲ್ ಹಿಂಗೆ ನೀರು ನಿಂತಿರುತ್ತೆ, ಸೈಡಿಗೆ ಹೋದರೆ ಏನಾಗುತ್ತೆ, ನೀರಾರುತ್ತೆ ಮೈ ಮೇಲೆಲ್ಲ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಮೈ ಮೇಲೆ ಬಟ್ಟೆ ಮೇಲೆಲ್ಲ ನೀರಾರಿದ್ರೆ ಹೆಂಗೆ ಅವರು ಹೋಗ್ತಾರೆ ಸ್ಕೂಲಿಗೆಲ್ಲ, ಕಾಲೇಜಿಗೆ ಹೋಗ್ತಾರೆ ಹುಡುಗರು. ಆ ಕತ್ಲಲ್ಲಿ ಆ ಥರ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಾಣಿಗಳು, ಆನೆ ಕಾಟ, ಹಂದಿ ಕಾಟ, ಹುಲಿ ಕಾಟ, ಎಲ್ಲ ಕಾಟನೂ ಇದೆ ಈ ಸ್ಕೂಲಲ್ಲಿ. ನೋಡಿದ್ರು ಹೋಗೋಕ್ಕೆ ಏನು ಇಲ್ಲದೇ ಹೆಂಗೆ ಹೋಗ್ಬೋದು ಅವರು. ಗಾಡಿಗಳಿಗೆ ಯಾವಾರ ಹೇಳೋಣ ಅಂದರೆ ಆಟೋಗಳು, ಆಟೋಗಳಿಗೆ ಹೇಳಿದ್ರೆ 200 ರೂಪಾಯಿ ಹೇಳ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ, ಮರಟಿಗೆಂಪಿಗೆ ಹೋಗೋಕ್ಕೆ 2 ಕಿಲೋಮೀಟ್ರ್ ದೂರ ಹೋಗೋಕ್ಕೆ 200 ರೂಪಾಯಿ ಕೇಳ್ತಾರೆ. ಹೆಂಗೆ ಹೋಗ್ತಾರೆ? ನಮಗೆ ಸಹ ಈ ರೋಡ್ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಡ್ಬೇಕು ಅಂತ. ಅದರಲ್ಲೂ ಈ ಪುಡಿ ರಾಜಕೀಯದಲ್ಲಿ ಜಾಸ್ತಿ ಆಗಿದ್ದಾರೆ. ಈಗ ಅವ್ರು ರಾಜೇಗೌಡರಲ್ಲಿಂದ ಕೊಟ್ಟರು ನಾನು ಕೊಡೋಕ್ಕೆ ಬಿಡಲ್ಲ, ನೀವು ಈ ಓಟ್ ಹಾಕಿಲ್ಲ ಆ ಓಟ್ ಹಾಕಿಲ್ಲ ಅದು ಬೇಡ, ಒಳ್ಳೆ ರೀತಿಯಿಂದ ಅವ್ರ ಸಮಸ್ಯೆ ಬಗೆಹರಿಸಿ ನಮಗೆ ರೋಡ್ ಮಾಡಿಕೊಟ್ರೆ ಸಾಕಷ್ಟು. ರಸ್ತೆ ಒಂದು ನಮಗೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಅದೊಂದು ನನಗೆ ಭಾರಿ ಒಪ್ಪಿಗೆ ಆಗುತ್ತೆ. ನಾವು ಓಡಾಡಬೇಕು ಇಲ್ಲಿಂದ, ನಾವು ಬಿದ್ದು ಎದ್ದು ರಾತ್ರಿ ಹೊತ್ತು ಏನಾರ ಹೆಣ್ಮಕ್ಳಿಗೆ ಡಿಲಿವರಿ ಟೈಮು, ಏನೋ ಒಂದು ಆ ಆಸ್ಪತ್ರೆ ಏನೋ ಒಂದು ತೊಂದರೆ, ಅದು ಹೆಣ್ಮಕ್ಳಿಗೂ ಭಾರಿ ತೊಂದರೆ, ಗಂಡ್ಮಕ್ಳಿಗೂ ತೊಂದರೆ. ನಾನು ಕಾಲಿಲ್ಲ, ನಾನು ಇಲ್ಲಿಂದ ಇಲ್ಲಿಂದ ರೋಡಿ ನಡ್ಕೊಂಡು ಹೋಗ್ಬೇಕು, ಅವೆಲ್ಲ ನನಗೆ ಸಮಸ್ಯೆ ಇದೆ. ಈ ಗ್ರಾಮದಾಗೆ ಕರೆಂಟೇ ಇರಲ್ಲ, ಮಳೆಗಾಲ ಬಂದ್ರೂ ಬೇಸಿಗೆ ಬಂದ್ರೂ ಕರೆಂಟಿಂದ ಸಮಸ್ಯೆ. ಈ ಮೆಂಬರ್ಗಳಿಗೆ ಹೋಗಿ ಹೇಳಿದರೆ ಮೆಂಬರು ಬರ್ತೀವಿ ಈಗ ಬರ್ತಾರೆ ಕೇಬೇರು ಕೇಬೇರು ಅಂತಾರೆ, ಮೆಂಬರೂ ಹಂಗೆ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರ ಮನೆ ಬಾಗ್ಲಿಗೆ ಹೋಗಿ ನಾವು ಈಗ ಕೇಳಿದ್ರೂ ಬಂದರು ಈಗ ಫೋನ್ ಮಾಡಿದ್ದೀವಿ ಅಂತಾರೆ. ಒಂದೊಂದು ಸತಿ ಮೋಟ್ರ್ ಕೆಟ್ಟೋಗ್ತೈತೆ, ನೀರಿರಲ್ಲ, ನೀರಿಲ್ಲ ಅಂತಂದು ಅವ್ರ ಹತ್ರ ಹೋಗಿ ಮಂಡಳಿಗೆ ಹೋಗಿ ಫೋನ್ ಮಾಡಿ ಒಂದು ಸ್ವಲ್ಪ ಮೋಟ್ರ್ ರಿಪೇರನ್ನು ಕರೆಸ್ರಿ ಅಂದರೆ ಅವರೂ ನಾಳೆ ಬರ್ತಾರೆ ನಾಡ್ದು ಬರ್ತಾರೆ ಅಂತಾರೆ. ಒಂದು ಬೇಸಿಗೆಲೆಲ್ಲ ಎರಡೂವರೆ ಗಂಟಲೆ ನೀರಿನ ಸಮಸ್ಯೆ ಅದು ಒಂದು. ಆಮೇಲೆ ಮತ್ತೆ ತಾಲೂಕು ಆಫೀಸಿಗೆ ಹೋಗ್ತೀವಿ, ನಮ್ಮವು ಈಗ ಮನೆಗಳಾಗಿ 20-25 ವರ್ಷ ಆಯಿತು. ಹಕ್ಕು ಪತ್ರ ಕೇಳಕ್ಕೆ ಹೋದರೆ ರೇಂಜ್ ಆಫೀಸಲ್ಲಿ ಕಳಿಸಿದೀವಿ ಅಂತಾರೆ, ರೇಂಜ್ ಆಫೀಸಿಗೆ ಹೋದರೆ ತಾಲೂಕು ಆಫೀಸಲ್ಲಿ ಇದೆ ಅಂತಾರೆ. ಹೋದರೆ ನಮಗೊಂದು ರೆಸ್ಪಾನ್ಸ್ ಕೊಡಲ್ಲ, ಅಲ್ಲಿ ಕೇಳ್ತೀವಿ ಬರ್ತೀವಿ ಹೋಗಿರೋ ಕೆಲಸನೂ ಮಾಡಿಕೊಡಲ್ಲ. ರಸ್ತೆ ಬಗ್ಗೆ ನಮ್ಮ ಶೃಂಗೇರಿ ಕ್ಷೇತ್ರದ MLA ಆದಂಥ ಟಿ ಡಿ ರಾಜೇಗೌಡರಿಗೆ ಆಲ್ರೆಡಿ ನಾವು ಅರ್ಜಿ ಕೊಟ್ಟಿದ್ದೀವಿ, ಆದರೆ ಇವತ್ತಿನವರೆಗೂ ಅದಕ್ಕೆ ಸೂಕ್ತವಾದ ಫಲಾನುಭವ ಸಿಕ್ಕಿಲ್ಲ. ಟು ಮೇನ್ ನಮಗೆ ಇಂಪಾರ್ಟೆಂಟ್ ರಸ್ತೆ, ರಸ್ತೆ ಒಂಚೂರು ಬೇಗ ಮಾಡಿಕೊಡ್ಲಿ ಅಂತೇಳಿ ಅವ್ರ ಹತ್ರ ಕೇಳ್ಕೊತೀವಿ. ಇಲ್ಲ ಅಂತಂದರೆ ಈ ರಸ್ತೆ ಇನ್ನೂ ಬೇಗ ಇವು ಅವರು ಅಧಿಕಾರದಲ್ಲಿ ಇದ್ದಾಗಲೇ ಆಗಿಲ್ಲ ಅಂತಂದಲ್ಲಿ ನಾವು ಈ ವರ್ಷ ವೋಟ್ ಬ್ಯಾನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ, ವೋಟ್ ಬ್ಯಾನ್ ಮಾಡೇ ಮಾಡ್ತೀವಿ. ಜಮೀನಿತ್ತು ಮೇಡಮ್, 3 ಎಕರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಅದರಲ್ಲಿ ಗೇರು ಗಿಡ ಹಾಕಿದ್ವಿ, ಅದರಲ್ಲಿ ನೀರು ಹಾಕಿ ಬೇಸಿಗೆಗೆಲ್ಲ ಬೆಳೆ ಅಂತಂದು ಮಾಡೋಣ ಅಂತಂದು ನಮಗೆ ಅರಣ್ಯ ಇಲಾಖೆ ಪ್ರಾಣಿಗಳು ಕಾಟಕ್ಕೆ ಅವನು ಬೆಳೆ ಮಾಡಿದ್ವಿ. ಅದನ್ನು ಸಹ ರಾತ್ರಿ ಹೇಳ್ದೆ ಬಂದು ಡಿಪಾರ್ಟ್ಮೆಂಟ್ನರಿಂದ ಅರಣ್ಯ ಇಲಾಖೆಯಿಂದ ಬಂದು ರಾತ್ರಿ 3 ಗಂಟೆಗೆ ಬಂದು ಗಿಡನೆಲ್ಲ ಉಂಡಿಸಿ ಎಲ್ಲ ಇದು ಮಾಡಿ ಹೋದ್ಮೇಲೆ ಬೆಳಗ್ಗೆ ನಾವು ಹೋದ್ಮೇಲೆ ಆ ರಾಜಕಾರಣಿಗಳಿಗೂ ತಿಳಿಸಿದ್ರು, ಅವರು ಏನಂತ ಗಮನಕ್ಕೆ ತಗೊಂಡಿಲ್ಲ.
ನಾವೇ ಗೋಬೆ ಅಂತಕಂಡು ಬದ್ಕಂತ ಹೋಗಿ ಊರಾಳ ಜನ ಕರ್ಕೊಂಡು ಹೋಗಿ ಆ ಎಲ್ಲ ಉಲ್ಡಾಸಿ ಆದಮೇಲೆ ನಾವು ಹೋಗಿ ನಿಲ್ಲಿಸಿರೋದು ಅಲ್ಲೇವರೆಗೆ ನಿಲ್ಲಿಸಿಲ್ಲ ಎಲ್ಲರೂ ಯಾರು ರಾಜಕೀಯಗಳು ಬಂದಿಲ್ಲ ಯಾರೂ ಬಂದಿಲ್ಲ ನಮ್ಮ ಕಷ್ಟಕ್ಕೆ ಯಾರೂ ಆಗಿಲ್ಲ ಈ ಥರ ಸಮಸ್ಯೆ ಆಗೈತಿ ನಮ್ಮ ಮಕ್ಕಳು ನೋಡಿದ್ರೆ ಒಂದು ದಿವಸ ಕೆಲಸ ಇದ್ದರೆ ಒಂದು ದಿವಸ ಕೆಲಸ ಇರಲ್ಲ ಗಾರೆ ಕೆಲಸ ನಮಗೆ ವಯಸ್ಸಾಗೈತಿ ಅವರು ಒಂದು ದಿವಸ ಕೆಲಸ ಇದ್ದರೆ ಒಂದು ದಿವಸ ಕೆಲಸ ಇರಲ್ಲ ಮೇಡಮ್ ಊರಾಗೆ ಬೇರೆ ಕಡೆ ಹೋಗ್ಬೇಕು ಬೇರೆ ಕಡೆ ಮಾಡಬೇಕು ಅದರಾಗಲೇ ನಾನು ಹೆಂಗೆ ಒಂದು ಜೀವನ ಮಾಡ್ತಿದ್ದೆ ಮಕ್ಕಳು ಕಟ್ಕೊಂಡು ಅದನ್ನು ಬಾಯಂಗೆ ಮಣ್ಣಾಕಿಬಿಟ್ರು ಈಗಲೂ ಯಾರು ಬಂದು ಇಷ್ಟು ದಿನ ಒಂದು ಗಮನಕ್ಕೂ ಬಂದಿಲ್ಲ ಆ ಥರ ಹಿಂಸೆ ಆಗೈತೆ ನಮಗೆ ಇದರಿಂದ ನಮಗೇನು ಪರಿಹಾರ ಸಿಗ್ತತೋ ಏನು ಇರ್ತತೋ ರಾಜಕಾರಣದಿಂದ ಇವರಿಂದ ಏನಾಗುತ್ತೋ ಅಂತ ನಮಗೂ ಇನ್ನೂ ನಮ್ಗೆ ತಿಳಿದಿಲ್ಲ ಬಂದು ಯಾರು ತಿಳಿಸಿಲ್ಲ ಈ ಥರ ಆಗೈತೆ ಮೇಡಮ್ ನಮ್ದು ಆಲ್ದಾರ ಅಂತ ಊರು ಮೇಡಮ್ ಇದು ತುಂಬ ಹಳ್ಳಿ ಇಲ್ಲಿಂದ ಶಿವಮೊಗ್ಗನೂ ಹತ್ರ ಮತ್ತು ಈ ಕಡೆ ಭದ್ರಾವತಿನೂ ಹತ್ರ ಆದರೆ ಈ ಊರು ಮಾತ್ರ ಕಾಡು ಮಧ್ಯ ಇದೆ ಈ ಕಡೆ ರೋಡ್ ಇಲ್ಲ ಒಂದು ಮತ್ತು ವೆಹಿಕಲ್ಸ್ ಏನು ವ್ಯವಸ್ಥೆನೂ ಇಲ್ಲ ಯಾವುದೇ ಒಂದು ಏನೇ ಬರೋದಿದ್ರೂ ಬರಲ್ಲ ಇದು ಮಾಡಲ್ಲ ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ರೋಡ್ ಗೊತ್ತಿಲ್ಲ ಮತ್ತು ಊರು ಹೆಸರು ಗೊತ್ತಿಲ್ಲ ಅಂತಾರೆ ಇಲ್ಲಿಗೆ ಊರ ಹೆಸರು ಗೊತ್ತಿಲ್ಲ ಅದು ಯಾವ ಗ್ರಾಮ ಅಂತಲೂ ಗೊತ್ತಿಲ್ಲ ಎಲ್ಲಿದೆ ಅಂತಲೂ ಹೇಳಲ್ಲ ಅವರು ನಾವು ಅಡ್ರೆಸ್ ಕೊಟ್ಟರೆ ಹೋಗ್ಬಿಟ್ಟು ಜಂಕ್ಷನಲ್ಲಿ ಹೋಗಿ ನಿಂತ್ಕೊಬೇಕು ಒಂದು ಬೈಕ್ ಆಗಲಿ ಇಲ್ಲ ಏನೇ ಒಂದಾಗಲಿ ತೊಗೊಂಡು ಅರ್ಧರಾತ್ರಿಯಲ್ಲಿ ಬೈಕ್ಗಳು ಕೇಳೋಕ್ಕೂ ಬೈಕ್ಗಳೆಲ್ಲ ಹಾಳಾಗಿದೆ ರೋಡ್ ಸರಿ ಇಲ್ವಲ್ಲ ಹಂಗಾಗಿ ಬೈಕ್ಗಳು ಸಮೇತ ಹಾಳಾಗಿರುತ್ತೆ ಆ ಟೈಮಲ್ಲಿ ತುಂಬಾ ಕಷ್ಟ ಆಗ್ತಾಯಿದೆ ಒಂದು ರೋಡ್ ಇಲ್ಲ ಒಂದೇನಿಲ್ಲ ಮತ್ತು ಹೆಣ್ಮಕ್ಳಿಗೆ ಮೇನಾಗಿ ಕೆಲಸ ಇಲ್ಲ ಇಲ್ಲಿ ಹೆಣ್ಮಕ್ಳು ಸಮೇತ ವಲಸೆ ಹೋಗಿ ಕೆಲಸ ಮಾಡಬೇಕು ಇಲ್ಲಿಂದ 6 ಕಿಲೋಮೀಟ್ರ್ ದೂರ ಹೋಗಬೇಕು ಕೂಲಿ ಮಾಡ್ಕೊಬೇಕು ಬರಬೇಕು ನಾವು ಆಟೋದವ್ರು ಬರ್ರಿ ಅಂದರೆ ಆಟೋದವ್ರಿಗೂ 400-500 ರೂಪಾಯಿ ದುಡ್ಡು ಕೇಳ್ತಾರೆ ಮೇಡಮ್ ಒಬ್ಬರು ಹೋಗಿ ಕೆಲಸ ಮಾಡೋಕ್ಕಾಗಲ್ಲ 4-5 ಜನ ನಾವು ಕೆಲಸಕ್ಕೆ ಹೋಗೋರು ಅದರಲ್ಲಿ 50-50 ರೂಪಾಯಿ ಅಂತ ಕೊಟ್ಟರು ನಮಗೆ ಉಳಿಯೋದು 300 ರೂಪಾಯಿ ಮಾತ್ರನೇ ಅದರಲ್ಲಿ ನಾವು ಪ್ರತಿಯೊಂದು ನೋಡಬೇಕು ಚಿಕ್ಕಮಗಳೂರು ಡಿಸ್ಟ್ರಿಕ್ಟಿಗೆ ನಮ್ಮದು ಕೊನೆ ಊರು ಮೇಡಮ್ ನಮ್ಮ ಊರಿನ ಬಗ್ಗೆ ಯಾರೂ ಕೇರ್ ಮಾಡಲ್ಲ ಮೇಡಮ್ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳು ಯಾರೂ ಬರಲ್ಲ ಮೇಡಮ್ ಓಟಿನ ಟೈಮಲ್ಲಿ ಒಂದು ಟೈಮಲ್ಲಿ ಬರ್ತಾರೆ ಅನ್ನೋದು ಬಿಟ್ಟರೆ ಇನ್ಯಾವ ನಮ್ಮ ಕಷ್ಟಕ್ಕೆ ಸ್ಪಂದಿಸಲ್ಲ ಮೇಡಮ್ ಅವರೆಲ್ಲ ವಯಸ್ಸಿಗೆ ಬಂದು ಮಕ್ಕಳಿದ್ದಾರೆ ಮೇಡಮ್ ಎಲ್ಲ ಡಿಗ್ರಿ ಓದೋರು ಪಿ ಯುಗೆ ಹೋಗೋರು ಈ ಕಾಟ್ ರೋಡಲ್ಲಿ ಒಬ್ಬೊಬ್ಬರೇ ಹೋಗೋಕ್ಕೆ ಭಾರಿ ಹೆದರಿಕೆ ಮೇಡಮ್ ಒಂದು ಆಟೋ ವ್ಯವಸ್ಥೆ ಇಲ್ಲ ಮೇಡಮ್ ನಮ್ಮೂರಲ್ಲಿ ಅಂತಹ ಕಷ್ಟದಲ್ಲಿ ಜೀವನ ಮಾಡ್ತಿದ್ದೀವಿ ಮೇಡಮ್ ನಮ್ಮವ್ರು ನಾವೆಲ್ಲ ಸೌಲಭ್ಯನೇ ಬರ್ತಿಲ್ಲ ಸಣ್ಣ ಪುಟ್ಟ ಏನಾದ್ರು ಬಂದರೂ ಒಂದು 4 ಜನಿಗೆ 18 ಜನ ಮೆಂಬರ್ ಆದರೂ ಒಂದು ಒಬ್ಬರೊಬ್ಬರು ಮೆಂಬರಿಗೆ ಒಂದೊಂದು ಮನೆ ಬರೋದು ಕಷ್ಟ ಆಗುತ್ತೆ ಮನೆ ಬಂದಿಲ್ಲ ಮನೆ ಕೊಟ್ಟಿಲ್ಲ ಮೆಂಬರ್ ಆಗಿದ್ದಾರೆ ಅಂತಾರೆ ನಾವು ಸರ್ಕಾರದಿಂದಲೇ ಸೌಲಭ್ಯನೇ ಬರದೆ ನಾವು ಹೆಂಗೆ ಕೊಡೋಕ್ಕಾಗ್ತದೆ ರಸ್ತೆಗಳು ಅಷ್ಟೇ ನಾವು ಹಿಂದೆ ಜೀವರಾಜಗೌಡರು ಇದು ಎಮ್ ಎಲ್ ಎ ಆದಾಗ ರೋಡ್ ಈ ಸರಿ ಮಾಡಿದ್ದು ಆಮೇಲೆ ಇದು 2ನೇ ಬಾರಿ ಇದು ರಾಜೇಗೌಡರು ಯಾವುದು ಇದಾಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಆದರೂ ಸಹ ಬಂದು ಈ ರೋಡ್ ಏನು ಎಂತ ಅಂತೇಳಿ ಒಂದು ಇಲ್ಲಿಗೂ ಮಾಹಿತಿ ಇಲ್ಲ ಈಗ ಏನಾದ್ರು ಸಾಧಾರಣ ಒಬ್ಬರು ಹೆಣ್ಮಕ್ಳು ಒಂದು ಡಿಲವರಿಗೆ ಹೋಗ್ಬೇಕಂದ್ರೂ ಅರ್ಧಕ್ಕೆ ಹೋಗೋದೇ ನಮ್ಗೆ ಕಷ್ಟ ಆಗಿದೆ ಆಮೇಲೆ ನೋಡಿ ಪ್ರಾಣಿ ಕಾಟ ನಂದು 15 ತೆಂಗಿನ ಮರ ಫಸ್ಲಿ ಒಂದು ಮರ ಬಿದ್ದಿಲ್ಲ ನನ್ನ ಜಮೀನಲ್ಲಿ ಒಂದೇ ರಾತ್ರಿ ಎಲ್ಲ ಮರ ಎಷ್ಟು ಕೊಟ್ಟರು ಪರಿಹಾರ 3,000 ಕೊಟ್ಟರು 15 ಮರ ಇವತ್ತು ನನಗೆ ಬೆಲೆ ಬಂದರೆ ಎಷ್ಟು ಸಿಕ್ಕೋದು ಎಷ್ಟು ಲಾಸ್ ಮಾಡಿದ್ರು ಅವೆಲ್ಲ ಎಷ್ಟು ಹೊಟ್ಟೆ ಉರಿತಾವೆ ನಮಗೆ ಈಗ ಜಮೀನಿಗೆ ಗಿಡ ಹಾಕೋಕ್ಕೆ ಹೊಟ್ಟೆ ಉರಿತೀವಿ ಯಾಕೆ ಹಾಕೋಣ ಹಾಕಿ ನಾಳೆ ಮುಗಿಸ್ಬೇಕು ನಾವು ಅಷ್ಟು ಬೇಜಾರಾಗ ಒಂದು ಏನೇ ಒಂದು ನಾವು ಕೇಳೋಕೆ ಹೋದ್ರು ನಾಳೆ ಬಾ ನಾವು ಇಲ್ಲಿಂದ ಇದನ್ನು ನಡ್ಕೊಂಡು ಹೋಗ್ಬೇಕು ಎಲ್ಲಿಗೆ ರೋಡಿಗೆ ಹೋಗ್ಬೇಕು ನಾವು ರೋಡಿಗೆ ನಡ್ಕೊಂಡು ಹೋಗಿ ಅಲ್ಲಿ ಮರಾಠಿ ಕ್ಯಾಂಪಿಂದ ಬಸ್ ಹತ್ತಿ ಮುದ್ದಿನಕೊಪ್ಪ ಹೋಗ್ಬೇಕು ಇಲ್ಲಿ ಎನ್ನಪ್ಪ ಹೋಗ್ಬೇಕು ಸರ ಕಂಪ್ಸಿ ಅದು ಬಿಟ್ಟರೆ ನಮಗೆ ಇನ್ನೇನಿಲ್ಲ ಇಲ್ಲಿ ನಾವು 4 ಕಿಲೋಮೀಟ್ರ್ ಚೌಡಿಕಟ್ಟೆಗೆ ಹೋಗ್ಬೇಕು ಅಕ್ಕಿ ತಗೊಂಬರೋಕ್ಕೆ ಆಟಕ್ಕೆ 50-50 ರೂಪಾಯಿ ಕೇಳ್ತಾರೆ ನಡ್ಕೊಂಡಂತೂ ಹೋಗೋಕ್ಕೆ ಆಗಲ್ಲ ಪ್ರಾಣಿಗಳು ಕಾಟ ಚಿರತೆ ಹುಲಿ ಆನೆ ಜಿಂಕೆ ಹಂದಿ ಓಡಾಡೋಕ್ಕೆ ಸಮಸ್ಯೆ ಹಂಗಾಗಿ ನಮ್ಮೂರಿಗೊಂದು ಸೊಸೈಟಿದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಭಾರಿ ಒಳ್ಳೆಯದು ಏನೇ ಒಂದು ಅನಾರೋಗ್ಯ ಆದರೂ ಇಲ್ಲಿಂದ ಹೋಗ್ಬೇಕಂದ್ರೆ 30-40 ಕಿಲೋಮೀಟ್ರ್ ಹೋಗ್ಬೇಕು ಮೇಡಮ್ ಒಂದು ಆಟೋಕ್ಕೆ ಫೋನ್ ಮಾಡಿದರೆ 1,000 ರೂಪಾಯಿ ಕೇಳ್ತಾರೆ ಆಂಬ್ಯುಲೆನ್ಸಿಗೆ ಎಮರ್ಜೆನ್ಸಿ ಐತಂತ ಆಂಬ್ಯುಲೆನ್ಸಿಗೆ ಹೇಳಕ್ಕೆ ಹೋದರೆ ಅವರು ಬರೋಕ್ಕೂ ಹಿಂದೆ ಮುಂದೆ ತುಳಿತಾರೆ ಮೇಡಮ್ ಹಂಗಾಗಿ ನಮ್ಮೂರಲ್ಲಿ 3-4 ಅನ್ಯಾಯ ಸಾವಾಗಿದ್ದಾವೆ ಮೇಡಮ್ ಇವೆಲ್ಲ ನಾವು ಇದು ಪ್ರಭುತ್ವ ಕೇಳಿದ್ರೆ ಯಾರೂ ತಲೆಗೆ ಹಾಕ್ಕೊಳ್ತಿಲ್ಲ ಮೇಡಮ್ ಮತ್ತು ಸಮುದಾಯ ಭವನ ಅವೆಲ್ಲ ಎಲ್ಲ ಮಾಡಿಕೊಡ್ತಾರೆ ಮಾಡಿಕೊಟ್ರು ಅರ್ಧ ಬರ್ದನೆ ಫುಲ್ ಏನೂ ಮಾಡಲ್ಲ ರಾಜಕಾರಣಿಗಳು 5 ವರ್ಷಕ್ಕೊಂದು ಸರಿ ಬರ್ತಾರೆ ನೋಡ್ಬಿಟ್ಟು ಮತ್ತೆ ಹೋಗ್ತಾರೆ ಹಂಗೆ ಹೋಗ್ತಾರೆ ಯಾರು ನಾವು ಮಾಡ್ತೀವಿ ಹಳೆ ಇದು ಹಳೆ ಊರು ಇದು ಒಂಥರ ಕಾಡಾಗಿದೆ ಅಂತ ಯಾರು ಮುಂದೆ ಇದು ಮಾಡಬೇಕು ಅನ್ನೋ ಇದೇ ಇಲ್ಲ ಅವರಿಗೆಲ್ಲ ನೀವು ಕ್ಯಾಮ್ರಾ ಹಂಗೆ ತಿರ್ಸಿದ್ರೆ ಈಗ 1 ವರ್ಷ ಕಟ್ಟಿರೋದು ಇನ್ನೂ ಅರ್ಧಕ್ಕೆ ನಿಂತಿದೆ ಸಮುದಾಯ ಭವನ ಅದು ಎಲ್ಲದನ್ನು ಮಾಡ್ತೀವಿ ಅಂತಲೇ ಬರ್ತಾರೆ ಎಲ್ಲ ಅರ್ಧ ಮಾಡಿಬಿಟ್ಟು ಹೋಗಿದ್ದಾರೆ ಇಲ್ಲಿಂದ ನೀರು ಟ್ಯಾಂಕಿ ಮಾಡ್ತೀವಿ ಅಂತ ಬಂದರೂ ಅದನ್ನು ಬಿಟ್ಟು ಅದನ್ನು ಅರ್ಧಕ್ಕೆ ನಿಂತಿದೆ ಹಾಗಾಗಿ
ನೀವು ಇದನ್ನ ನೋಡ್ತಿರೋ ಎಲ್ಲ ವ್ಯಕ್ತಿಗಳು ಸ್ವಲ್ಪ ತಿಳ್ಕೊಂಡು ನಮ್ಮೂರಿಗೆ ಆಗುವಂತ ಅನುಕೂಲಗಳ ಬಗ್ಗೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಕೇಂದ್ರದಿಂದ ಆಗಲಿ ರಾಜ್ಯದ ಸರ್ಕಾರದಿಂದ ಆಗಲಿ ಅನುದಾನ ಸಿಕ್ಕಾಪಟ್ಟೆ ಬಂದಿದೆ, ಬಟ್ ಅದು ಯಾವುದು ನಮ್ಮೂರಿಗೆ ಸದುಪಯೋಗ ಆಗಿಲ್ಲ. ರಂಗ ಬಂದಿರ ಅಂತ ಕಟ್ಟಿದ್ದಾರೆ, ಅದಕ್ಕೊಂದು ಡೋರ್ ಇಲ್ಲ, ದನ ಎಲ್ಲ ನುಗ್ಗಿರ್ತವೆ. ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಎರಡು ದಿನ ಬೇಕು. ಆ ಥರ ಮಾಡಿದ್ದಾರೆ. ಏನೇ ಒಂದಾದರೂ ಅರ್ಧಂಬರ್ಧ ದುಡ್ಡು ಬರುತ್ತೆ. ದುಡ್ಡು ಮಾತ್ರ ಚೆನ್ನಾಗಿ ಎಲ್ಲರೂ ತಿಂದಿರ್ತಾರೆ. ದುಡ್ಡು ಒಂದು ಕೆಲಸ ನೋಡಿದ್ರೆ ಅರ್ಧಂಬರ್ಧಕ್ಕೆ ನಿಲ್ಲಿಸಿರ್ತಾರೆ. ಅದು ನಿನ್ನ 10 ವರ್ಷ ಆಗಬೇಕು. ಅಲ್ಲಿ ನೋಡಿರಬಹುದು ನೀವು ರಂಗಮಂದಿರ ಯಾವ ರೀತಿ ದನಗಳ ದೊಡ್ಡಿಯಿಂದ ಕೂಡಿದೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಪಕ್ಕದಲ್ಲಿರುವಂತಹ ಸಮುದಾಯ ಭವನನೂ ಕೂಡ ಅಷ್ಟೇ, ಅರ್ಧಂಬರ್ಧ ಕಾಮಗಾರಿ ಶಿಥಿಲಗೊಂಡಿದೆ. ಅದೇ ರೀತಿಯಲ್ಲಿ ಈ ಗ್ರಾಮದ ಗ್ರಾಮಸ್ಥರು ಅವರ ಮೂಲಭೂತ ಸೌಕರ್ಯಗಳಾಗಿರಬಹುದು, ಇಲ್ಲಿ ಸಮಸ್ಯೆಗಳನ್ನು ಎದುರಿಸಿರುವಂತಹ ಸಮಸ್ಯೆಗಳನ್ನು ಅವರು ನೇರವಾಗಿ dina.com ಮುಖಾಂತರ ಅಳದನ್ನು ತೋಡಿಸ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಡುವಂತಹ ಅಧಿಕಾರಿಗಳಾಗಿರ್ಬೋದು, ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಕೂಡಲೇ ಗಮನದಲ್ಲಿಟ್ಟುಕೊಂಡು ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಸತ್ಯ ನ್ಯಾಯ ಪ್ರೀತಿಯೊಂದಿಗೆ dina.com ಜಿಲ್ಲಾ ಸಂಯೋಜಕಿ ಗಿರಿಜಾ ಎಸ್ಜೆ ಚಿಕ್ಕಮಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ dina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.